श्री सत्य साई नम जीवन दा अमृत वाणी। ओम श्री साईराम। ध्यान वाहिनी अध्याय 10। ध्यान के ओत्तासे निष्कपटते निर्मलते विनयते जीवन्मुक्तरु दारि तोरिसुव दीपस्तंभगळ हागे अज्ञानद दट्ट कत्तलिनल्लि सिक्किकोंडु असहायकरागि होराडुत्तिरुववरिगे दारि तोरिसुव आध्यात्मिक दीपस्तंभगळु एल्लरू ओब्बने भगवंतन गर्भदिंद हुट्टि बंदिद्दारे ಒಂದು ದೊಡ್ಡ ಕೆರೆಯ ಒಳಗೆ ಅನೇಕ ಅನೇಕ ಬಗೆಯ ಮೀನುಗಳು ನಳ್ಳಿಗಳು ಬೇರೆ ಬೇರೆ ಜಲಚರಗಳು ಚಲಿಸುತ್ತಿರುವ ಹಾಗೆ ಭಗವಂತ ಎಂಬ ಹೆಸರಿನ ಸಾಗರದಲ್ಲಿ ಅಸಂಖ್ಯಾತ ಮಾನವ ಜೀವಿಗಳು ಚಲಿಸುತ್ತಿರುತ್ತಾರೆ. ಅದೊಂದು ದಿಗಿಲು ಹುಟ್ಟಿಸುವ ದೃಶ್ಯ. ಕೆಲವರು ಬೆಳೆದಿಲ್ಲ, ಕೆಲವರಿಗೆ ಬೆಳವಣಿಗೆಯ ಕೊರತೆ. ಲೋಭದಿಂದ ಸ್ವಾರ್ಥದಿಂದ ಅವು ಈಜುತ್ತಿರುತ್ತವೆ. ಈ ಅಜ್ಞಾನಿ ಜೀವಿಗಳ ಸಂತೆಯ ನಡುವೆ ಎಲ್ಲೋ ಕೆಲವು ಜನ ಉನ್ನತ ಬೆಳವಣಿಗೆ ಪಡೆದ ಪವಿತ್ರಾತ್ಮರಾದ ಜ್ಞಾನಿಗಳು ಯೋಗಿಗಳು ಇದ್ದಾರೆ. ಇವರು ಆ ಜ್ಞಾನಿಗಳ ಸಮೂಹದೊಳಗೆ ಬೆರೆತು ಹೋಗಿರುವುದರಿಂದ ಜ್ಞಾನಿಗಳನ್ನು ಇತರರಿಂದ ಬೇರೆಯಾಗಿ ಗುರುತಿಸುವುದೇ ಕಷ್ಟ. ರಕ್ತದಲ್ಲಿ ಕೆಂಪು ಕಣಗಳನ್ನು ಗುರುತಿಸಲು ಸೂಕ್ಷ್ಮದರ್ಶಕ ಬೇಕು. ಹಾಗೆಯೇ ಜ್ಞಾನಿಗಳು ಯಾರೆಂದು ಕಂಡುಹಿಡಿಯಲು ವಿಶೇಷವಾದದೊಂದು ಸೂಕ್ಷ್ಮದರ್ಶಕದ ಅವಶ್ಯಕತೆ ಇದೆ. ಅದೇ ಧ್ಯಾನ. ಈ ಸೃಷ್ಟಿ ಮತ್ತು ಅದರಲ್ಲಿ ತುಂಬಿರುವ ಅಚ್ಚರಿ ನಿಜವಾಗಿಯೂ ಒಂದು ಅದ್ಭುತ ವಿಚಾರ. ಆದರೆ ಪ್ರಸ್ತುತ ಪರಿಸ್ಥಿತಿಗಳನ್ನು ಪರಿಗಣಿಸಿ ಬೆಳಕಿಗಾಗಿ ಗಮನಿಸುತ್ತಿರುವವರು, ಬೆಳಕಿನಿಂದ ಮಾರ್ಗದರ್ಶನ ಪಡೆಯುವವರು ಎಲ್ಲೋ ಕೆಲವರೇ ಕೆಲವರಿರುತ್ತಾರೆ. ಆದ್ದರಿಂದ ಅವನನ್ನು ಇವನನ್ನು ಅನುಸರಿಸುವುದನ್ನು ಬಿಟ್ಟು ಬಳಸು ದಾರಿಗಳಲ್ಲಿ ನುಗ್ಗಿ ದಾರಿ ತಪ್ಪಿ ಕಳೆದು ಹೋಗಿಬಿಡುವ ಬದಲು ಭಗವಂತನಲ್ಲಿ ಪೂರ್ಣ ವಿಶ್ವಾಸವನ್ನು ಇರಿಸಿ ಅವನೇ ತಾಯಿ, ಅವನೇ ತಂದೆ, ಗುರು, ಮಾರ್ಗದರ್ಶಿ ಎಂದು ಅವನನ್ನು ಅವಲಂಬಿಸುವುದು ಅತ್ಯುತ್ತಮವಾಗಿರುತ್ತದೆ. ಆಗ ಸರಿಯಾದ ದಾರಿಯನ್ನು ಎಂದಿಗೂ ನೀವು ತಪ್ಪಿಸಿಕೊಳ್ಳುವುದಿಲ್ಲ. ಅವನು ಎಂದೆಂದೂ ನಿಮ್ಮನ್ನು ತಪ್ಪು ದಾರಿಗೆ ಎಳೆಯುವುದಿಲ್ಲ. ಆ ಸ್ಥಿರವಾದ ನಂಬಿಕೆಯನ್ನು ಅನುಭವವನ್ನು ಪಡೆಯಲು ಧ್ಯಾನವನ್ನು ಅವಲಂಬಿಸಬೇಕು. ಅದೊಂದೇ ಸರಿಯಾದ ದಾರಿ. ಪ್ರೇಮದಿಂದಲೂ ವಿಶ್ವಾಸದಿಂದಲೂ ನಾಮ ಮತ್ತು ರೂಪಗಳನ್ನು ಕುರಿತು ಚಿಂತನೆ ಮಾಡುತ್ತಿದ್ದರೆ ಸಾಕು, ನಿಮಗೆ ತುಂಬಾ ಇಷ್ಟವಾದ ನಾಮವನ್ನು ರೂಪವನ್ನು ಆರಿಸಿಕೊಳ್ಳಬಹುದು. ಆ ಆಧ್ಯಾತ್ಮಿಕ ಸಾಧನೆಗೆ ನೀವು ಯಾವಾಗಲೂ ಸಂತೋಷವಾಗಿರುವ ಗುಣವನ್ನು ಬೆಳೆಸಿಕೊಳ್ಳಬೇಕು. ಮುಖದಲ್ಲಿ ಸದಾ ಮಂದಹಾಸವಿರಬೇಕು. ಇದು ನಿಮಗೆ ಒಳ್ಳೆಯ ವಿಶಿಷ್ಟತೆಯನ್ನು ತಂದುಕೊಡುತ್ತದೆ. ಜನರು ನಿಮ್ಮನ್ನು ಹೆಚ್ಚು ಇಷ್ಟಪಡುತ್ತಾರೆ. ಭಗವಂತನಿಗೂ ನಿಮ್ಮನ್ನು ನೋಡಿ ಸಂತೋಷವಾಗುತ್ತದೆ. ಆದ್ದರಿಂದ ಮುಗ್ಧತೆಯಿಂದ, ಶುದ್ಧಿಯಿಂದ, ವಿನಯದಿಂದ ಧ್ಯಾನ ಮಾಡುತ್ತಾ ಹೋಗಿ. ಆಗ ನೀವು ಏನೇನನ್ನು ಆಸೆ ಪಡುವಿರೋ ಅದೆಲ್ಲವನ್ನೂ ಪಡೆಯುವಿರಿ. ಯಾವುದೇ ಸಮಯದಲ್ಲೂ ಮನಸ್ಸಿನ ಸ್ಥಿಮಿತತೆಯನ್ನು ಕಳೆದುಕೊಳ್ಳಬೇಡಿ. ಎಂಥ ಸಂದರ್ಭದಲ್ಲೂ ಧೈರ್ಯವನ್ನು ಕಳೆದುಕೊಳ್ಳಬೇಡಿ. ಪ್ರತಿಯೊಬ್ಬರನ್ನೂ ಅವರ ಅಂತಸ್ತು ಏನೇ ಇರಲಿ ಗೌರವಿಸಿ. ಆಗ ವಿಶ್ವಾತ್ಮಕವಾದ ಪ್ರೇಮವು ನಿಮ್ಮಲ್ಲಿ ವಿಕಾಸಗೊಳ್ಳುವುದು. ಅದರ ಫಲವಾಗಿ ಯಾವುದೇ ತಡೆಯಿಲ್ಲದೆ ಧ್ಯಾನವು ಮುಂದುವರಿಯುವುದು. ಔಷಧಿಯ ಮೊರೆ ಹೋಗದೆ ರೋಗವನ್ನು ಗುಣಪಡಿಸಿಕೊಳ್ಳಬೇಕಾದರೆ ಧ್ಯಾನ ಒಂದೇ ಚಿಕಿತ್ಸೆ. ವಿವೇಚನೆ ಮತ್ತು ವಿಶ್ಲೇಷಣೆಯ ಶಕ್ತಿಯು ಹೆಚ್ಚುತ್ತದೆ. ಅದರ ಮೂಲಕ ಎಷ್ಟೇ ಗಂಭೀರವಾದದ್ದಾದರೂ ರೋಗವನ್ನು ಪರಿಹರಿಸಬಹುದು. ಮನುಷ್ಯನು ಉಚ್ಚರಿಸುವ ಪ್ರತಿಯೊಂದು ಶಬ್ದಕ್ಕೂ ಎರಡು ಬಗೆಯ ಅರ್ಥಗಳಿರುತ್ತವೆ. ವಾಚ್ಯವಾದ ಅರ್ಥ ಮತ್ತು ಸೂಚ್ಯವಾದ ಅರ್ಥ. ಒಂದು ಮೂಲ ಅರ್ಥ, ಇನ್ನೊಂದು ಗುಣಾತ್ಮಕವಾದುದು. ಉಪನಿಷತ್ತುಗಳು ಎರಡನೆಯದನ್ನು ತೆಗೆದುಕೊಂಡು ವಿಸ್ತರಿಸಿ ಸ್ಪಷ್ಟಪಡಿಸಿ ಬ್ರಹ್ಮವನ್ನು ತಿಳಿಯಪಡಿಸುತ್ತದೆ. ಇಲ್ಲಿ ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಮುಖ್ಯವಾದ ವಿಷಯವೇನೆಂದರೆ ಶಬ್ದಗಳ ಶಕ್ತಿಯನ್ನು ಮೃದುವಾಗಿ ಮಧುರವಾಗಿ ಪೂರ್ಣ ಪ್ರಮಾಣದಲ್ಲಿ ಉಪಯೋಗಿಸಿಕೊಳ್ಳುವುದು ಸಾಧ್ಯ ಮತ್ತು ಅದೇ ಅಪೇಕ್ಷಣೀಯ. ಪ್ರತಿಯೊಂದು ವಸ್ತುವಿನಲ್ಲೂ ಭಗವಂತನನ್ನು ಕಾಣಬೇಕೆಂದು ಕಾತರಿಸಿದ್ದೇ ಆದರೆ ಮಾತಿನ ಮಾಧುರ್ಯವು ತುಂಬಾ ಸಹಾಯಕ್ಕೆ ಬರುತ್ತದೆ. ಸ್ವಾಮಿ, ಪ್ರಭು, ಒಡೆಯ ಇಂತಹ ಮಾತುಗಳಲ್ಲಿ ಹೆಚ್ಚಿನ ಗೌರವ ವಿಶ್ವಾಸಗಳು ವ್ಯಕ್ತವಾಗುತ್ತವೆ. ಮೃದುವಾಗಿ ಬಳಸಿದ ಇಂತಹ ಮಾತುಗಳಿಂದ ಇತರರನ್ನು ಎಷ್ಟು ಸಂತೋಷಪಡಿಸಬಹುದು, ನಿಮ್ಮ ಮನಸ್ಸು ಎಷ್ಟು ಹಗುರವಾಗಬಹುದು, ನೀವೇ ಯೋಚಿಸಿ. ಧ್ಯಾನವನ್ನು ಈ ಸಂತೋಷಕರ ವಾತಾವರಣದಲ್ಲಿ ನಡೆಸಿದರೆ
ಎಷ್ಟು ಬೇಗ ಏಕಾಗ್ರತೆಯನ್ನು ಸಾಧಿಸಬಹುದು. ಅದಕ್ಕೆ ಬದಲು ಸಂಭಾಷಣೆಯಲ್ಲಿ ಇತರರನ್ನು ಬೈಯುವ, ಖಂಡಿಸುವ, ತಿರಸ್ಕರಿಸುವ ಪದಗಳನ್ನು ಬಳಸಿದರೆ ನೀವು ಅಂಥವೇ ಮಾತುಗಳಿಗೆ ಗುರಿಯಾಗುವಿರಿ. ಅವುಗಳಿಂದ ನಿಮ್ಮ ಮನಸ್ಸು ಕ್ಷುಬ್ಧವಾಗುತ್ತದೆ. ವಾತಾವರಣವು ಮಲಿನಗೊಳ್ಳುವುದರಿಂದ ಧ್ಯಾನದ ಉದ್ದೇಶವು ಈಡೇರುವುದಿಲ್ಲ. ಆದ್ದರಿಂದ ಧ್ಯಾನದ ಮೂಲಕ ಸಂತೋಷ ಪಡಬೇಕು ಎಂದು ಬಯಸುವಿರಾದರೆ ಆ ಪ್ರಕ್ರಿಯೆಗೆ ಪೀಠಿಕೆಯಾಗಿ ಸಂತೋಷಕರವಾದ ಮಾತುಕತೆಗಳಲ್ಲೋ ಸಂತೋಷಯುತ ಆಲೋಚನೆಗಳಲ್ಲಿಯೋ ನೆನಪುಗಳಲ್ಲಿಯೋ ನಿರತರಾಗಿರಿ. ಮಧುರವೂ ಮೃದುಲವೂ ಆದ ಸಂಭಾಷಣೆಯು ಧ್ಯಾನಕ್ಕೆ ತುಂಬ ಸಹಾಯ ಮಾಡುತ್ತದೆ. ವ್ಯಕ್ತಿಯು ಒಳ್ಳೆಯ ಚಾರಿತ್ರ್ಯವನ್ನು ಬೆಳೆಸಿಕೊಳ್ಳಬೇಕು. ಏಕೆಂದರೆ ದೇಹಕ್ಕಿಂತ ಮುಖ್ಯವಾಗಿ ನಿಲ್ಲುವುದು ಸಚ್ಚಾರಿತ್ರ. ಮೌಲ್ಯಗಳೇ ಮನುಷ್ಯನ ಬಲ ಮತ್ತು ಮಹಿಮೆ, ಶೀಲವೇ ಶಕ್ತಿ. ಆದ್ದರಿಂದ ಅದನ್ನು ಬೆಳೆಸಿ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳಲು ಅದನ್ನು ಬಳಸಿಕೊಳ್ಳಬೇಕು. ಗುರಿಯನ್ನು ಭದ್ರವಾಗಿ ಹಿಡಿದುಕೊಳ್ಳಿರಿ. ಲಾಭವಾಗಲಿ ನಷ್ಟವಾಗಲಿ ಯಾವುದೇ ಪರಿಸ್ಥಿತಿ ಇರಲಿ ನೀವು ತೃಪ್ತರಾಗಿರಬೇಕು. ಇದು ಅತ್ಯಗತ್ಯ. ತೃಪ್ತಿಯು ಸಂತೋಷವನ್ನು ಕೊಡುತ್ತದೆ, ಅದನ್ನು ಹೆಚ್ಚಿಸುತ್ತದೆ. ತೃಪ್ತ ಮನಸ್ಸಿಗೆ ಜೀವನವು ಒಂದು ಕೊನೆಯಿಲ್ಲದ ಉತ್ಸವ. ಆಸೆಗಳಿಂದ ಪೀಡಿತವಾದ ಮನಸ್ಸಿಗೆ ವಿಶ್ರಾಂತಿಯೇ ಇರುವುದಿಲ್ಲ. ಆಸೆಯು ನಿಮ್ಮನ್ನು ಕಾಡುತ್ತಿರುವಾಗ ಏಕಾಗ್ರತೆ ಅಸಾಧ್ಯ. ಆಸೆ ಎನ್ನುವುದು ನಿಮ್ಮ ದೇಹದೊಳಗೆ ಉರಿಯುತ್ತಿರುವ ಬೆಂಕಿ. ಅದು ನಿಮ್ಮನ್ನು ಬೂದಿ ಮಾಡಿಬಿಡುತ್ತದೆ. ಅದನ್ನು ಆರಿಸಲು ತೃಪ್ತಿಯೇ ಪರಿಣಾಮಕಾರಿಯಾದ ಚಿಕಿತ್ಸೆ. ಪ್ರಯಾಣ ಮಾಡಿ ಬಿಸಿಲಿನಲ್ಲಿ ಬಳಲಿ ಬೆವರು ಹರಿದು ಬಸವಳಿದಿರುವ ಪ್ರಯಾಣಿಕನಿಗೆ ಹೊಳೆಯ ತಣ್ಣನೆಯ ನೀರಿನಲ್ಲಿ ಸ್ನಾನ ಮಾಡುವುದು ಹೇಗೋ ಹಾಗೆ ಆಸೆ ಲೋಭಗಳ ಸುಡು ಬೆಂಕಿಯಿಂದ ಸುಟ್ಟು ಹೋಗುತ್ತಿರುವ ಮನುಷ್ಯನು ತೃಪ್ತಿ ಎಂಬ ತಣ್ಣನೆಯ ನೀರಿನಿಂದ ಉಲ್ಲಾಸಗೊಳ್ಳುತ್ತಾನೆ. ಮನುಷ್ಯನಿಗೆ ಸಾಕ್ಷಾತ್ಕಾರದ ಪಥವನ್ನು ಹಿಡಿಯಬೇಕೆಂಬ ಆಸೆ ಮಟ್ಟಿಗೆ ಇರಬೇಕು. ಜಗತ್ತಿನ ಕ್ಷುಲ್ಲಕವಾದ ವಸ್ತುಗಳಿಗಾಗಿ ವ್ಯಕ್ತಿಯು ತನ್ನ ಬದುಕನ್ನು ಮುಡುಪಾಗಿಡಬಾರದು. ಸಮಸ್ತವನ್ನು ಭಗವಂತನಿಗೆ ಸಮರ್ಪಿಸಬೇಕು. ಅದೇ ನಿಜವಾದ ತೃಪ್ತಿ, ಅದೇ ಮನಃಶಾಂತಿ. ಸಂತೋಷ ವಿವೇಚನೆಗಳನ್ನು ಪಡೆದಿರುವುದರ ಫಲ. ಆಗಲೇ ಸಾಕ್ಷಾತ್ಕಾರವೂ ಸಾಧ್ಯ. ಇವುಗಳನ್ನು ಸಂಪಾದಿಸಲು ಸ್ಮರಣ ಮತ್ತು ಧ್ಯಾನಗಳು ಮಾತ್ರವೇ ಸಾಧನ. ಅವು ಮಾತ್ರವೇ ಆ ಶಕ್ತಿಯನ್ನು ಕೊಡಬಲ್ಲವು. ಬೇರೆಲ್ಲೂ ಅವು ನಿಮಗೆ ದೊರಕುವುದಿಲ್ಲ. ಎಲ್ಲಕ್ಕಿಂತ ಮಿಗಿಲಾಗಿ ಸಂತೋಷವೊಂದು ದೊರಕಿತೆಂದರೆ ಮಿಕ್ಕ ಎರಡು ತಾವಾಗಿಯೇ ಬಂದು ಕೂಡುತ್ತವೆ. ತೃಪ್ತಿಗಿಂತಲೂ ಹೆಚ್ಚು ಲಾಭಕರವಾದದ್ದು ಮನುಷ್ಯನಿಗೆ ಬೇರೆ ಯಾವುದೂ ಇಲ್ಲ. ಅದು ಮೂರು ರೋಗಗಳಿಗಿಂತಲೂ ಹೆಚ್ಚು ಬೆಲೆ ಬಾಳುವ ಸಂಪತ್ತು. ತೃಪ್ತನಾದ ಮನುಷ್ಯನು ಅವರ್ಣನೀಯವಾದ ದೈವ ಮಹಿಮೆಯನ್ನು ಅನುಭವಿಸುತ್ತಾನೆ. ಅವನು ಕಾಮಧೇನು ಕಲ್ಪವೃಕ್ಷಗಳನ್ನು ಹೊಂದಿದವನಿಗಿಂತಲೂ ಹೆಚ್ಚು ಸಂತೋಷವಾಗಿರುತ್ತಾನೆ. ಅವನು ತನ್ನಲ್ಲೇ ತನ್ನನ್ನು ಮುಳುಗಿಸಿಕೊಂಡು ಅಲ್ಲಿ ಆನಂದವನ್ನು ಕಾಣುತ್ತಾನೆ. ಅಂತರಂಗದ ಶಾಂತಿ ತೃಪ್ತಿಗಳು ಹೆಚ್ಚು ಶಾಶ್ವತವಾದವು. ಅವುಗಳನ್ನು ಬಿಟ್ಟು ದೈಹಿಕ ಸಂತೋಷಕ್ಕಾಗಿ ಶ್ರಮಿಸದಿರಿ. ಈ ನಾಶ ಹೊಂದುವ ದೇಹದ ಮೇಲೆ ಮೋಹ ಇಟ್ಟುಕೊಳ್ಳಬೇಡಿ. ದೇಹವನ್ನು ಒಂದು ಉಪಕರಣವಾಗಿ ಉಪಯೋಗಿಸಿಕೊಳ್ಳಿ. ಈ ಪಂಚಭೂತಗಳಿಂದ ನಿರ್ಮಿತವಾದ ನಾಶ ಹೊಂದುವ ಈ ದೇಹಕ್ಕಿಂತ ನೀವು ಬೇರೆ ಎಂದು ತಿಳಿದುಕೊಳ್ಳಿರಿ. ನೀವು ಅವಿನಾಶಿಯಾದ ಆತ್ಮ. ನೀವು ವಾಸ ಮಾಡುತ್ತಿರುವ ಮನೆಯು ಹೇಗೆ ನಿಮ್ಮಿಂದ ಬೇರೆಯೋ ಹಾಗೆಯೇ ಸ್ವಲ್ಪ ಕಾಲ ನಿಮ್ಮನ್ನು ಸುತ್ತಿಕೊಂಡಿರುವ ಈ ದೇಹವು ನಿಮ್ಮಿಂದ ಬೇರೆ. ಈ ಎಲ್ಲ ದುಃಖ, ಗಂಡಾಂತರ, ಗುಲಾಮಗಿರಿ ಮೊದಲಾದವುಗಳ ಬೇರು ದೇಹವೇ. ಇದನ್ನು ಚೆನ್ನಾಗಿ ತಿಳಿದುಕೊಳ್ಳಿ. ದೇಹವು ನಿಮ್ಮ ಇಚ್ಛಾಶಕ್ತಿ ಹೇಗೆ ಹೇಳುತ್ತದೋ ಹಾಗೆ ನಡೆದುಕೊಳ್ಳುವಂತೆ ಮಾಡಿ. ಅದಕ್ಕೆ ತಲೆಬಾಗಿ ಅದರ ಇಷ್ಟಾನಿಷ್ಟಗಳನ್ನು ಅನುಸರಿಸಬೇಡಿ. ಅದನ್ನು ಕಿತ್ತೆಸೆಯಲು ಸದಾ ಸಿದ್ಧರಾಗಿರಿ. ಅದನ್ನು ಕಟ್ಟುನಿಟ್ಟಾಗಿ ನಿಯಂತ್ರಣದಲ್ಲಿರಿಸಿಕೊಳ್ಳಲು ನಿರ್ಧರಿಸಿ. ದೇಹದೊಂದಿಗೆ ನೀವು ಬಹು ಜಾಗರೂಕತೆಯಿಂದ ವರ್ತಿಸಬೇಕು. ಗಮನವಿಟ್ಟು ಅದಕ್ಕೆ ತರಬೇತಿ ನೀಡಬೇಕು. ಮೇಲೆ ಹೇಳಿದ್ದೆಲ್ಲವೂ ಆತ್ಮಕ್ಕೆ ಸಂಬಂಧಿಸಿದ್ದಾದರೂ ಪ್ರತಿಯೊಬ್ಬನೂ ಕೆಲವು ಕಾರ್ಯಗಳನ್ನು ಕೈಗೊಳ್ಳಬೇಕು. ದೇಹವನ್ನು ಒಂದು ಉಪಕರಣವಾಗಿ ಬಳಸಿಕೊಳ್ಳುವುದು ಹೇಗೆ? ಉದಾಹರಣೆಗೆ, ಬದುಕಿನ ಹೊಳೆಯನ್ನು ದಾಟುವ ದೋಣಿಯ ಹಾಗೆ ಉಪಯೋಗಿಸಿಕೊಳ್ಳುವುದೆಂತೂ ಇನ್ನೊಂದು ದಡವು ಸಿಕ್ಕುವವರೆಗೂ, ಅಂದರೆ ಪರಸತ್ಯವನ್ನು ಸಾಕ್ಷಾತ್ಕರಿಸಿಕೊಳ್ಳುವವರೆಗೂ ಅದು ಹಾನಿಗೊಳ್ಳದಂತೆ, ಮುರಿದು ಹೋಗದಂತೆ, ತೂತು ಬೀಳದಂತೆ ಜಾಗರೂಕತೆಯಿಂದ ನೋಡಿಕೊಳ್ಳಬೇಕು. ದೋಣಿಯು ಒಡೆದು ಚೂರಾಗದಿರಲಿ. ಅಲ್ಲಲ್ಲಿ ದೊರಕುವ ಗುರುತುಗಳ ಕಡೆಗೆ ಗಮನವಿರಲಿ. ಒಳ್ಳೆಯ ಸಾತ್ವಿಕ ಗುಣದ ಆಹಾರವನ್ನು ಸರಿಯಾದ ಸಮಯಕ್ಕೆ ಸೇವಿಸಿ ದೇಹದ ಸುಸ್ಥಿತಿಗೆ ಅಗತ್ಯವಾದ ಕ್ರಮಬದ್ಧ ಚಟುವಟಿಕೆಗಳನ್ನು ಬಿಡಬೇಡಿ. ಅವೇ ಚಟುವಟಿಕೆಗಳನ್ನು ಆಧ್ಯಾತ್ಮದತ್ತ ತಿರುಗಿಸಿದರೆ
ಅದು ನಿಜವಾದ ಸಾಧನೆಯಾಗುತ್ತದೆ. ಧ್ಯಾನ, ಸ್ಮರಣ, ಪೂಜೆ, ಭಜನೆ ಎಂದು ಹೇಳುವುದು ಇದನ್ನೇ. ಈ ಸಾಧನೆ ಮಾಡುತ್ತಿರುವಾಗಲೂ ಆಮೇಲೂ ಸಂತೋಷವಾಗಿರಬೇಕು, ಮಂಕಾಗಿರಬಾರದು. ಇದನ್ನು ಎಂದೂ ಮರೆಯದಿರಿ. ಬಳಲಬೇಡಿ, ದುರ್ಬಲ ಮನಸ್ಕರಾಗಬೇಡಿ. ಸಾಧಕನಿಗೆ ಬಳಲಿಕೆಯುಂಟಾದರೆ ದಿನದ ಧ್ಯಾನ ಮುಗಿದ ನಂತರ ಕೆಲವು ನೆಲಗಡಲೆ ಬೀಜಗಳನ್ನು, ನೀರಿನಲ್ಲಿ ನೆನೆಸಿಟ್ಟ ಬಾದಾಮಿ ಬೀಜಗಳನ್ನು ತಿನ್ನಬಹುದು. ಇವು ದೇಹವನ್ನು ತಂಪುಗೊಳಿಸುವುದಲ್ಲದೆ ಅದಕ್ಕೆ ಅಗತ್ಯವಾದ ಬಲವನ್ನು ಕೊಡುತ್ತದೆ. ಹೀಗೆ ಪ್ರತಿಯೊಬ್ಬ ಮನುಷ್ಯನೂ ಧ್ಯಾನ ಸಾಧನೆಯ ಮೂಲಕ ತೃಪ್ತಿ ಎಂಬ ಮೌಲ್ಯವನ್ನು ಬೆಳೆಸಿಕೊಳ್ಳಬೇಕು. ತೃಪ್ತಿಯು ಒಂದು ಸಾತ್ವಿಕ ಗುಣ. ಅದು ನಿಮ್ಮನ್ನು ಸೋಮಾರಿಯನ್ನಾಗಿ ಮಾಡುವುದಿಲ್ಲ, ಇಲ್ಲವೇ ಇಲ್ಲ. ಅದಕ್ಕೆ ಬದಲಾಗಿ ಮನಸ್ಸು ಭಗವಂತನ ಕಡೆಗೆ ಹೋಗಲು ಅನುಮತಿ ಕೊಡುತ್ತದೆ. ಅದು ಶಾಂತಿಯನ್ನು ತರುತ್ತದೆ, ತನ್ನೊಬ್ಬನಿಗೆ ಲಾಭವಾಗುವಂತಹ ಚಟುವಟಿಕೆಗಳನ್ನು ತಡೆಯುತ್ತದೆ. ತೃಪ್ತನಾದ ಮನುಷ್ಯನು ಸಂಪೂರ್ಣವಾಗಿ ಸಾತ್ವಿಕನಾಗುತ್ತಾನೆ. ಅವನು ಆಂತರಿಕವಾದ ಒಂದು ಬದುಕನ್ನು ನಡೆಸುತ್ತಾನೆ. ಅಲ್ಲಿ ಆತ್ಮದೊಂದಿಗೆ ಒಂದುಗೂಡುತ್ತಾನೆ. ಅವನು ಯಾವ ಕೆಲಸವನ್ನು ಬೇಕಾದರೂ ವಿಶ್ರಾಂತಿಯೇ ಇಲ್ಲದೆ, ಯಾವ ದೂರು ಇಲ್ಲದೆ ಮಾಡಬಲ್ಲನು. ಹಲವು ದಿಕ್ಕುಗಳಿಗೆ ತೂಗಾಡುವ ಮನಸ್ಸಿನ ತರಂಗಗಳಿಗೆ ಆಗ ಒಂದೇ ಒಂದು ಗುರಿಯು ದೊರಕುತ್ತದೆ. ಹಿಂದಿನ ಕಾಲದ ಋಷಿಗಳು, ಭಿಕ್ಷುಗಳು ಮತ್ತು ಯೋಗಿಗಳು ತೃಪ್ತಿಯಿಂದ ಬರುವ ಶಾಂತಿಯ ಮೌಲಿಕ ಜೀವನದ ಲಕ್ಷ್ಯವನ್ನು ಅರ್ಥ ಮಾಡಿಕೊಂಡರು. ಅದು ಸಾಧಕರೆಲ್ಲರಿಗೂ ಸಾಕ್ಷಾತ್ಕಾರದಡೆಗೆ ಸಾಗುವ ಪಥವನ್ನು ಕ್ರಮಿಸಲು ಅಗತ್ಯವಾದ ಉತ್ಸಾಹವನ್ನು, ಸಾಮರ್ಥ್ಯವನ್ನು ನೀಡುತ್ತದೆ. ತೃಪ್ತನಾದ ಸಾಧಕನು ಆ ಪಥದಲ್ಲಿ ಅಡ್ಡಲಾಗುವ ಕಷ್ಟಗಳನ್ನು, ಆಪತ್ತುಗಳನ್ನು ಕಡೆಗಣಿಸಬಹುದು. ಈ ಬದುಕಿನ ಅಶಾಶ್ವತ ವಸ್ತುಗಳನ್ನೆಲ್ಲ ಅವನು ವಿಷವೆಂಬಂತೆ ಪರಿಗಣಿಸುತ್ತಾನೆ, ಅವುಗಳನ್ನು ಕಸವೆಂಬಂತೆ ಅತ್ತ ನೂಕುತ್ತಾನೆ. ತೃಪ್ತಿಯಿಂದ ವಿವೇಚನೆ, ವೈರಾಗ್ಯ ಹಾಗೂ ವಿಚಿತ್ಸಕ ಮನೋಧರ್ಮ ಇವು ಬೆಳೆಯುತ್ತವೆ. ಇದಕ್ಕೆ ಮೀರಾಳ ಕಥೆ ಒಂದು ನಿದರ್ಶನ. ಹಾಗೆಯೇ ರಾಧೆ, ಜಯದೇವ ಮತ್ತು ಗೌರಾಂಗ ಇವರುಗಳ ಕಥೆಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿರಿ. ಅವು ನಿಮಗೆ ಸತ್ಯವನ್ನು ತಿಳಿಸಿಕೊಡುತ್ತದೆ. ಓಂ ಸಾಯಿರಾಮ್. ಶ್ರೀ ಸತ್ಯ ಸಾಯಿ ನಮ್ಮ ಜೀವನದಾ.